ಸುಮಾರು 12 ವರ್ಷ ಶ್ರೀರಾಮ ಸೀತೆಯೊಡನೆ ಅಯೋಧ್ಯೆಯಲ್ಲಿ ಸಂತೋಷದಿಂದ ಕಾಲ ಕಳೆದ ಅಯೋಧ್ಯೆಯ ಜನರಿಗೆ ರಾಮ ಕಣ್ಮಣಿ ಎನಿಸಿದ ಅಯೋಧ್ಯೆ ಎಂದರೆ ರಾಮ ರಾಮನೆಂದರೆ ಅಯೋಧ್ಯೆ ಎನ್ನುವಂತಾದ ದಶರಥನಿಗೂ ತುಂಬಾ ಸಂತೋಷ ತನಗಿಂತಲೂ ತನ್ನ ಮಗ ಜನರ ಮೆಚ್ಚುಗೆಯನ್ನು ಹೆಚ್ಚಾಗಿ ಗಳಿಸಿದನಲ್ಲ ಎಂದು ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡಲು ತೀರ್ಮಾನಿಸಿದ ಅಲ್ಲದೆ ದಶರಥನಿಗೂ ವಯಸ್ಸಾಗುತ್ತಿತ್ತು ಆದುದರಿಂದ ರಾಜ್ಯವನ್ನು ರಾಮನಿಗೆ ವಹಿಸಲು ನಿಶ್ಚಯಿಸಿದ ತನ್ನ ಮಂತ್ರಿಗಳನ್ನೆಲ್ಲ ಕರೆದು ಅವರ ಸಲಹೆ ಕೇಳಿದ ಅವರೆಲ್ಲರೂ ಒಮ್ಮತದಿಂದ ಸಲಹೆಗೆ ಅಂಗೀಕಾರ ನೀಡಿದರು ದಶರಥ ರಾಜ್ಯಾಭಿಷೇಕಕ್ಕೆ ಎಲ್ಲಾ ಸಿದ್ಧತೆ ಮಾಡಲು ಆದೇಶಿಸಿದ ಆ ಸಮಯದಲ್ಲಿ ಭರತ ಶತ್ರುಘ್ನರು ತಮ್ಮ ಮಾವನನ್ನು ನೋಡಲು ಕೇಕಯ ರಾಜ್ಯಕ್ಕೆ ಹೋಗಿದ್ದರು ಅಯೋಧ್ಯೆಯಲ್ಲಿ ಒಬ್ಬಳೇ ಒಬ್ಬ ಹೆಂಗಸಿಗೆ ಈ ರಾಮನ ಪಟ್ಟಾಭಿಷೇಕ ಸಹಿಸಲಿಲ್ಲ ಅವಳೇ ಮಂಥರೆ ಕೈಕೇಯಿಯ ದಾಸಿ ಹೇಗಾದರೂ ಮಾಡಿ ಈ ಪಟ್ಟಾಭಿಷೇಕವನ್ನು ನಿಲ್ಲಿಸಬೇಕು ಎಂದು ತೀರ್ಮಾನಿಸಿದಳು ಅವಳು ಕೈಕೇಯಿಯ ಹತ್ತಿರ ಹೋಗಿ ರಾಮನ ಪಟ್ಟಾಭಿಷೇಕದ ವಿಷಯವನ್ನು ಅವಳಿಗೆ ತಿಳಿಸಿದಳು ಅದನ್ನು ಕೇಳಿದುದೇ ಕೈಕೇಯಿ ಅತೀವ ಸಂತೋಷಗೊಂಡಳು ಅವಳು ರಾಮನನ್ನು ತನ್ನ ಮಗನಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದಳು ಆದರೆ ಮಂಥರೆ ಅವಳ ಮನಸ್ಸನ್ನು ಕೆಡಿಸಿದಳು ಅವಳು ಹೇಳಿದಳು ಅಯ್ಯೋ ಮೂಢೆ ಎಂತಹ ಅನರ್ಥ ಕಾದಿದೆ ನಿನಗೆ ನಾಳೆ ಆ ಕೌಶಲ್ಯ ಮಗನಿಗೆ ಪಟ್ಟಾಭಿಷೇಕ ಅಂದರೆ ಕೌಶಲ್ಯ ರಾಜಮಾತೆ ಆಗ ನೀನು ಅವಳ ದಾಸಿಯಾಗಿ ಮೂಲೆಯಲ್ಲಿ ಬಿದ್ದಿರಬೇಕು ಕೈಕೇಯಿ ಸ್ವತಃ ಸಾತ್ವಿಕಳಾದರೂ ಮಂಥರೆಯ ಮಾತಿನಿಂದ ಬುದ್ಧಿಗೆಟ್ಟು ಭಯದಿಂದ ಈಗೇನು ಮಾಡಲಿ ಎಂದು ಮಂಥರೆಯನ್ನೇ ಸಲಹೆ ಕೇಳಿದಳು ಹಿಂದೆ ದೇವಾಸುರ ಯುದ್ಧದಲ್ಲಿ ದಶರಥನಿಗೆ ಅತೀವ ಗಾಯವಾದಾಗ ನೀನು ರಥವನ್ನು ಸುರಕ್ಷಿತ ಸ್ಥಳಕ್ಕೆ ನಡೆಸಿ ಅವನ ಪ್ರಾಣ ಉಳಿಸಿದ್ದೆ ಆಗ ಅವನು ನಿನಗೆ ಎರಡು ವರಗಳನ್ನು ಕೊಡುತ್ತೇನೆ ಎಂದಿದ್ದ ನಿನಗೆ ಬೇಕಾದಾಗ ಕೇಳುವೆ ಎಂದಿದ್ದೆ ಆ ವರಗಳನ್ನು ಕೇಳುವ ಸಮಯ ಈಗ ಬಂದಿದೆ ಮೊದಲನೆಯ ವರದಿಂದ ರಾಮನಿಗೆ 14 ವರ್ಷಗಳ ವನವಾಸವನ್ನು ಕೇಳು ಎರಡನೆಯ ವರದಿಂದ ಭರತನಿಗೆ ರಾಜ್ಯಾಭಿಷೇಕ ಆಗಬೇಕು ಎಂದು ಕೇಳು ಎಂದು ಉಪಾಯ ಹೇಳಿಕೊಟ್ಟಳು ಮಂಥರೆ